ಬಿ ಜೊತೆಗೆ ನಟಿಸಿದ ಅನುಭವ ವಿಚಿತ್ರ ರಮ್ಯಾ. ಕಿರುತೆರೆಯ ಜನಪ್ರಿಯ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಸಾಧಕರ ಸೀಟನ್ನ ರಮ್ಯಾ ಅಲಂಕರಿಸಿದ್ದಾರೆ. ರಮ್ಯಾ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಅನೇಕ ವಿಚಾರಗಳು ಈ ಶೋ ಮೂಲಕ ತಿಳಿದು ಬಂದಿದೆ. ಸಿನಿಮಾ ರಾಜಕೀಯ ಹೀಗೆ ಸಾಕಷ್ಟು ವಿಚಾರಗಳನ್ನ ನಟಿ ಹಂಚಿಕೊಂಡಿದ್ದಾರೆ. ಅಮೃತಧಾರೆ ಚಿತ್ರದಲ್ಲಿ ಬಿಗ್ ಬಿ ಜೊತೆಗೆ ನಟಿಸಿದ ಅನುಭವವನ್ನ ನಟಿ ಹೇಳಿಕೊಂಡಿದ್ದಾರೆ. 2005 ರ ಅಮೃತಧಾರೆ ಚಿತ್ರದಲ್ಲಿ ಧ್ಯಾನ್ಗೆ ನಾಯಕಿಯಾಗಿ ರಮ್ಯಾ ನಟಿಸಿದ್ರು. ಈ ಸಿನಿಮಾ ಜನರಿಗೆ ತಲುಪುವಲ್ಲಿ ಯಶಸ್ವಿಯಾಗಿತ್ತು. ವೀಕೆಂಡ್ ಟೆಂಟ್ ನಲ್ಲಿ ರಮ್ಯಾ ಅಮಿತಾಬ್ ಬಚ್ಚನ್ ಜೊತೆಗೆ ನಟಿಸಿದ್ದನ್ನ ಖುಷಿಯಿಂದ ನೆನಪಿಸಿಕೊಂಡಿದ್ದಾರೆ. ಹುಡುಗ ಹುಡುಗ ಹಾಡಿನ ಚಿತ್ರೀಕರಣದ ವೇಳೆ ರಮ್ಯಾ ಆಮ್ಲಜನಕದ ಕೊರತೆಯಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಯೋಧರಿಂದ ತಮಗೆ ಜೀವದಾನ ಸಿಕ್ಕ ಘಟನೆಯನ್ನು ಕೂಡ ನೆನಪಿಸಿಕೊಂಡ್ರು. ಧ್ಯಾನ್ ಅಲಿಯಾಸ್ ಸಮೀರ್ ಅವರಿಂದ ಬಿಗ್ ಬಿ ಅಮೃತಧಾರೆ ಚಿತ್ರದಲ್ಲಿ ನಟಿಸಲು ಒಪ್ಪಿದ್ರು ಅಂತ ರಮ್ಯಾ ಹೇಳಿದ್ದಾರೆ. ಬಳಿಕ ಅಮೃತಧಾರೆ ಸಿನಿಮಾದ ನಾಯಕ ಧ್ಯಾನ್ ಹಾಗೂ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ವಿಡಿಯೋ ಮೂಲಕ ರಮ್ಯಾ ಅವರ ಸ್ನೇಹವನ್ನ ಕೊಂಡಾಡಿದ್ದಾರೆ. ರಮ್ಯಾ ಅವರ ಸಿನಿಮಾಗಳನ್ನು ನಿರ್ದೇಶಿಸಿರುವ ಹಲವು ನಿರ್ದೇಶಕರು ರಮ್ಯಾ ಅವರ ಸ್ನೇಹವನ್ನ ಕೆಲಸದ ಬಗೆಗಿನ ಶ್ರದ್ಧೆಯನ್ನ ಕೊಂಡಾಡಿದ್ದಾರೆ. ಸ್ಯಾಂಡಲ್ವುಡ್ ಯುವನಟಿಯರಾದ ಅಮೃತ ಅಯ್ಯಂಗಾರ್, ದಿಯಾ ಸಿನಿಮಾದ ಖುಷಿ, ಇನ್ನು ಕೆಲವರು ವೀಕೆಂಡ್ ವಿತ್ ರಮೇಶ್ ವೇದಿಕೆಗೆ ಆಗಮಿಸಿ ರಮ್ಯಾ ಅವರು ತಮಗೆ ಸ್ಫೂರ್ತಿ, ಆದರ್ಶ ಅಂತ ಹೇಳಿದರು. ಬಳಿಕ ನೆರೆಯ ತಮಿಳುನಾಡು ಚಿತ್ರರಂಗದ ದೊಡ್ಡ ನಿರ್ದೇಶಕ ವೆಟ್ರಿ ಮಾರನ್ ಸಹ ವಿಡಿಯೋ ಕಳುಹಿಸಿ ರಮ್ಯಾ ಅದ್ಭುತ ನಟಿ, ಬಹಳ ಸ್ನೇಹಜೀವಿ ಅಂತ ಕೊಂಡಾಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.